ಸ್ಟಾರ್ಟ್ ಮಾಡಲ ಇವತ್ತಿನ ಒಂದು ಕೇಂದ್ರ ಬಜೆಟ್ಟು ಕೋವಿಡ್ನ ನೆರಳಲ್ಲಿ ಮೂರನೇ ಬಜೆಟ್ ಇದೆ. ಕಳೆದ ಎರಡು ಬಾರಿ ಎರಡು ವರ್ಷ ಕೋವಿಡ್ನ ಕರಿ ಛಾಯೆ ಬಜೆಟ್ಟಲ್ಲಿ ಇರೋದ್ರಿಂದ ಒಟ್ಟಾರೆ ಆರ್ಥಿಕತೆ ಹಿಂಜರಿತಾಗಿತ್ತು. ಈ ಬಾರಿ ಆರ್ಥಿಕತೆಯನ್ನು ಇನ್ನಷ್ಟು ಹೆಚ್ಚಿಸಬೇಕನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆರ್ಥಿಕತೆ ಎಲ್ಲಿ ಹೆಚ್ಚಾಗ್ತದೋ ಅದು ಇನ್ವೆಸ್ಟ್ಮೆಂಟ್ ಮುಖಾಂತರ, ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಮುಖಾಂತರ, ಇನ್ನೊಂದು ಉತ್ಪಾದನೆಯನ್ನು ಹೆಚ್ಚಿಸಿ ಕನ್ಸಂಪ್ಷನ್ ಅಲ್ಲಿ ಆದಾಗ ಮಾತ್ರ ಆರ್ಥಿಕತೆ ಹೆಚ್ಚಾಗ್ತದೆ. ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು, ಇನ್ನೊಂದು ಕಡೆ ಕನ್ಸಂಪ್ಷನ್, ಎರಡೂ ಕಡೆ ಹೆಚ್ಚಾಗಬೇಕು. ಆ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟ್ ಆಗಿದೆ. ಇದೊಂದು ಆರ್ಥಿಕತೆಯನ್ನು ಸ್ಟೇಬಲ್ ಮಾಡುವಂಥ, ಕೋವಿಡ್ ನಂತರದ ದಿನಗಳಲ್ಲಿ ಭಾರತದ ಆರ್ಥಿಕತೆಯನ್ನು ಹೆಚ್ಚಿಸುವಂಥ ಒಂದು ಬೆಳವಣಿಗೆ ಪೂರಕವಾಗಿರುವಂಥ ಒಂದು ಬಜೆಟ್. ಉದಾಹರಣೆಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ ಭಾಳ ದೊಡ್ಡ ಪ್ರಮಾಣದ ಹೂಡಿಕೆ ಆಗ್ತಾ ಇದೆ. ನಮ್ಮ ಭಾರತ ಆರ್ಥಿಕತೆ 9.2%ಗೆ ಹೆಚ್ಚಿಸಬೇಕನ್ನುವಂಥ ಗುರಿಯನ್ನು ಇದರಲ್ಲಿ ಹೊಂದಿದೆ. ನ್ಯಾಷನಲ್ ಹೈವೇಸ್, ರೈಲ್ವೇಸ್, ಡಿಜಿಟಲ್ ಎಕಾನಮಿ ಮತ್ತು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಫಾರ್ ಸ್ಟೇಟ್ಸ್, ಈ ಎಲ್ಲ ರಂಗದಲ್ಲಿ ಹೂಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಹೀಗಾಗಿ ಇವತ್ತು ಬರುವಂಥ ಒಂದು ವರ್ಷ ಆರ್ಥಿಕ ಸುಧಾರಣೆ, ಆರ್ಥಿಕ ಸ್ಥಿರೀಕರಣ ಮತ್ತು ಬೆಳವಣಿಗೆಗೆ ಪೂರಕವಾಗಿರುವಂಥ ಒಂದು ಬಜೆಟ್. ಇನ್ನು ಜನಸಾಮಾನ್ಯರ ದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥ ಒಂದು ಬಜೆಟ್. ಜಲ್ ಜೀವನ್ ಮಿಷನ್ಗೆ ಅತಿ ಹೆಚ್ಚು ಹಣವನ್ನು ಒದಗಿಸಿರುವಂಥದ್ದು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಒದಗಿಸಿರುವಂಥದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಹೆಚ್ಚಿನ ಗುರಿಯನ್ನು ಕೊಟ್ಟಿರುವಂಥದ್ದು ಮತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು, ಇದೆಲ್ಲವೂ ಕೂಡ ನಮ್ಮ ಗ್ರಾಮೀಣ ಭಾರತವನ್ನು ಸಬಲೀಕರಣ ಮಾಡುವಂಥ ಮಹತ್ವಾಕಾಂಕ್ಷೆಯ ಇದೊಂದು ಬಜೆಟ್ ಆಗಿದೆ. ಇನ್ನು ನಗರದಲ್ಲಿ ನಗರ ಅಭಿವೃದ್ಧಿಗೆ ಒಂದು ಹೊಸತನವನ್ನು ಕೊಡಬೇಕು ಅಂತ ಹೇಳಿ ಡಿಜಿಟಲೈಜೇಷನ್ ಮಾಡುವಂಥದ್ದು ಮತ್ತು ಎಕ್ಸ್ಪರ್ಟ್ಸ್ಗಳನ್ನು, ಟೌನ್ ಪ್ಲ್ಯಾನರ್ಸ್ ಎಕ್ಸ್ಪರ್ಟ್ಸ್ಗಳನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು, ನಗರದ ಟ್ರಾನ್ಸ್ಪೋರ್ಟೇಷನ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಇವತ್ತು ಅವರು ಕೊಟ್ಟಿದ್ದಾರೆ. ಹೀಗಾಗಿ ನಗರ ಗ್ರಾಮೀಣ ಪ್ರದೇಶದ ಸಮನಾದಂಥ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿರುವಂಥದ್ದು ಇದು ಬಜೆಟ್. ಇನ್ನು ನಮ್ಮ ದೇಶವನ್ನು ಕೃಷಿಯಲ್ಲಿ ಸ್ವಾವಲಂಬನೆ ಮಾಡೋ ಸಲುವಾಗಿ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ನ್ಯಾಚುರಲ್ ಫಾರ್ಮಿಂಗು ಮತ್ತು ಆಯಿಲ್ ಸೀಡ್ಸ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದೆ. ನಾವು ಆಮದು ಮಾಡಿಕೊಳ್ತೇವೆ ಆಯಿಲ್ ಸೀಡ್ಸನ್ನು, ಅದನ್ನು ತೆಗೆದುಕೊಳ್ಳೋದಕ್ಕೆ ಅತಿ ಹೆಚ್ಚು ಇವತ್ತು ಒತ್ತನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಅದಲ್ಲದೆ ಇವತ್ತು ಆತ್ಮನಿರ್ಭರ್ ಭಾರತಕ್ಕೆ ಭಾಳ ದೊಡ್ಡ ಹಿಂ ಸಿಕ್ಕಿರುವಂಥದ್ದು. ಡಿಫೆನ್ಸ್ನಲ್ಲಿ ಶೇಕಡ 68% ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರುವಂಥ ಎಲ್ಲ ಅಮ್ಯುನೇಷನ್ಸು ಮತ್ತು ಇತರ ಸ್ಪೇರ್ ಪಾರ್ಟ್ಸ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಶೇಕಡ 68%
ಇವತ್ತು ನಮ್ಮ ದೇಶದಲ್ಲಿ ಆಗಿರುವಂಥದ್ದು. ಯಾಕಂದರೆ ಬಜೆಟ್ಟು ಅಲ್ಲಿ ಡಿಫೆನ್ಸಿಗೆ ಭಾಳ ದೊಡ್ಡ ಪ್ರಮಾಣದ ಪ್ರೊವಿಷನ್ಸ್ ಇರ್ತದೆ. ಅದನ್ನು 68 ನಮ್ಮ ದೇಶದಲ್ಲೇ ತಯಾರಾಗುವಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ನಾನು ಹೇಳಿದಂತೆ ಕ್ಯಾಪಿಟಲ್ ಔಟ್ಲೇ ಅಂತಂದರೆ ಇದು ಆರ್ಥಿಕತೆಯನ್ನು ಬೆಂಬಲಿಸುವಂಥ ಆಸ್ತಿಗಳ ನಿರ್ಮಾಣ ಮಾಡುವಂಥ ಒಂದು ಬಾಬತ್ ಕ್ಯಾಪಿಟಲ್ ಅಕೌಂಟ್. ಅದು 35% ಇವತ್ತು ಹೆಚ್ಚಾಗಿದೆ. 7.5 ಲಕ್ಷ ಕೋಟಿ ರೂಪಾಯಿ ಅದರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆಧುನಿಕತೆಯಿಂದ ಕೂಡಿರುವಂಥದ್ದು ಒಂದು ಇದು ಆಡಳಿತದಲ್ಲಿ ಆಧುನಿಕತೆ ಡಿಜಿಟಲ್ ಮುಖಾಂತರ, ಅದೇ ರೀತಿ ಈ ನಮ್ಮ ಇಲೆಕ್ಟ್ರಿಕಲ್ ವೆಹಿಕಲ್ಸು, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗು, ಈ ರೀತಿ ಮತ್ತು ನಮ್ಮ ರಿನ್ಯೂವಬಲ್ ಎನರ್ಜಿ ಆಧುನಿಕತೆಯಿಂದ ಕೂಡಿರುವಂಥದ್ದು ಇದು ಬಜೆಟ್ಟಿನ ಒಂದು ವೈಶಿಷ್ಟ್ಯ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಇವತ್ತು ನಮ್ಮ ಆಗ ಹೇಳಿದೆ ನಾನು ಕ್ಯಾಪಿಟಲ್ ಔಟ್ಲೇ ಜಾಸ್ತಿ ಆಗಿದೆ. ಅದರಿಂದ ನಮಗೆ ಭಾಳ ರಫ್ ಅಂದಾಜು ಮಾಡಿದ್ದೀವಿ. ಇನ್ನು ಈಗ ತಾನೇ ಬಜೆಟ್ ಆಗಿದೆ, ನಾಳೆ ನಾಡಿದ್ರಲ್ಲಿ ಆ್ಯಕ್ಚುಯಲ್ ಫಿಗರ್ಸ್ ಬರ್ತದೆ. ಒಂದು ಸುಮಾರು 3.5 ಸಾವಿರ ಕೋಟಿ ಅಧಿಕವಾಗಿ ನಮ್ಮ ಕ್ಯಾಪಿಟಲ್ ಅಕೌಂಟ್ಗೆ ಬರುವಂಥ ಸಾಧ್ಯತೆ ಇದೆ. ಇವತ್ತು ಆಲ್ಮೋಸ್ಟ್ 3,000ಕ್ಕಿಂತ ಹೆಚ್ಚು ಹಣ ಅಧಿಕವಾಗಿ, ಕಳೆದ ಬಾರಿ 26,000 ಕೋಟಿ ಇತ್ತು, ಈ ಸತಿ 29,000 ಆಗ್ಬೋದು ಅನ್ನೋಂಥ ಒಂದು ಅಂದಾಜಿದೆ. ಅದೇ ರೀತಿ ನ್ಯಾಷನಲ್ ಹೈವೇ ರೈಲ್ವೇದಲ್ಲಿಯೂ ಕೂಡ ನಮ್ಮ ಪ್ರಾಜೆಕ್ಟ್ಸ್ ಇದ್ದಾವೆ. ಇನ್ಫ್ರಾಸ್ಟ್ರಕ್ಚರ್ ಭಾಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಲಾಭ ಆಗ್ತದೆ. ಅರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ನಮ್ಮ ಮೆಟ್ರೋಗೆ ಈ ಬಾರಿ ಹೆಚ್ಚಿನ ಅನುದಾನ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಮತ್ತು ಟೂರಿಸಮ್ಗೆ ಇವತ್ತು 50,000 ಇದ್ದಿದ್ದನ್ನು 5 ಲಕ್ಷ ಕೋಟಿ MSMEಗೆ ರಿವೈವಲ್ಗೆ ಇಟ್ಕೊಂಡಿದ್ದಾರೆ. ಅದನ್ನು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕೊಟ್ಟಿದ್ದರಿಂದ ಟೂರಿಸಮ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ನಮ್ಮದು ಟೂರಿಸಮ್ ಯೋಜನೆಗಳು ಜಾಸ್ತಿ ಇರೋದರಿಂದ ಟೂರಿಸಮ್ ಸೆಕ್ಟರಲ್ಲೂ ಕೂಡ ಈ ಬಜೆಟ್ನಿಂದ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಮತ್ತು ನಾನೀಗಾಗಲೇ ಹೇಳಿದೆ ಎಂ ಎಸ್ ಎಂ ಇಗಳಿಗೆ 50,000 ಇದ್ದಿದ್ದು 5 ಲಕ್ಷ ಕೋಟಿ ಇಟ್ಟಿದ್ದಾರೆ. ಕರ್ನಾಟಕ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ MSME ಇರುವಂಥ ನಮ್ಮ ರಾಜ್ಯ. ಹೀಗಾಗಿ ಸಣ್ಣ ಕೈಗಾರಿಕೆ, ಗುಡಿ ಕೈಗಾರಿಕೆಯಲ್ಲಿ ಬಜೆಟ್ ಹೆಚ್ಚಾಗಿದ್ದರಿಂದ ಅದು ಕೂಡ ಕರ್ನಾಟಕಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಮತ್ತು ಈಗಾಗಲೇ ಹೇಳಿದೆ ನ್ಯಾಷನಲ್ ಹೈವೇ, ರೈಲ್ವೆ ಎಲ್ಲ ಕಡೆ ನಮಗೆ ಅನುಕೂಲ ಆಗ್ತದೆ. ಒಂದು ನಾನು ಆಗಲೇ ಹೇಳಿದಂತೆ ದೂರದೃಷ್ಟಿ ಇರುವಂಥ, ಆರ್ಥಿಕ ಬೆಳವಣಿಗೆ ಪೂರಕವಾಗಿರುವಂಥ ಮತ್ತು ಆಧುನಿಕತೆಯಿಂದ ಕೂಡಿರುವಂಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗಿರುವಂಥ, ಜನಸಾಮಾನ್ಯರ ನಿರೀಕ್ಷೆ ತಕ್ಕ ಹಾಗೆ ಮತ್ತು ಜನಸಾಮಾನ್ಯರ ಅವಶ್ಯಕತೆ, ಕುಡಿಯುವ ನೀರು, ಮನೆ, ರಸ್ತೆ ನಿರ್ಮಾಣ ಮಾಡೋದಕ್ಕೆ ಭಾಳ ಒತ್ತನ್ನು ಕೊಟ್ಟಿರುವಂಥ ಒಂದು ಬಜೆಟ್ ಆಗಿದೆ. ಸೆಕ್ಟರ್ ವೈಸ್ ನಮ್ಗೆ ಅನುಕೂಲ ಆಗ್ತದೆ. ಈಗಾಗಲೇ ಸಬ್ ಅರ್ಬನ್ ನಾನಾಗಲೇ ಬೆಳಗ್ಗೆ ಹೇಳಿದೆ. ನೀವು ಈಗ ಉದಾಹರಣೆಗೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟು, ಅದೀಗಾಗಲೇ ಕಳೆದ ಬಾರಿನೇ ಮೂವ್ ಆಗಿದೆ, ಈಗ ಫೈನಲ್ ಸ್ಟೇಜಲ್ಲಿದೆ. ಅದೇನು ಬಜೆಟಲ್ಲಿ ಮೆನ್ಷನ್ ಆಗಲ್ಲ. ಸಬ್ ಅರ್ಬನ್ ಈಸ್ ಆಲ್ರೆಡಿ ಅಪ್ರೂವ್ಡ್ ಬಜೆಟ್, ಅಪ್ರೂವ್ಡ್ ಪ್ರಾಜೆಕ್ಟ್, ಇಟ್ ನಾಟ್ ಬಿ ಮೆನ್ಷನ್ಡ್ ಇನ್ ದಿ ಬಜೆಟ್. ಒನ್ಸ್ ಇಟ್ ಈಸ್ ಅಪ್ರೂವ್ಡ್ ಇಟ್ ನಾಟ್ ಬಿ ಮೆನ್ಷನ್. ನದಿ ಜೋಡಣೆಯಲ್ಲಿ ಅವ್ರು ಒಂದು ಹೇಳಿದ್ದಾರೆ, ಕಾವೇರಿ, ಕೃಷ್ಣಾ, ಪೆನ್ನಾರ್ ಏನು ಜೋಡಣೆ ಇದೆ, ಈ ಸದರ್ನ್ ಪೆನಾನ್ಸುಲರ್ ಜೋಡಣೆ ಇದೆ, ಅದರ DPRಗೆ ಎಲ್ಲ ರಾಜ್ಯಗಳು ಒಪ್ಪಿಕೊಂಡ ಮೇಲೆ ನಾವು ಅದಕ್ಕೆ ಚಾಲನೆಯನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ಭಾಳ ಚರ್ಚೆಯಲ್ಲಿದೆ ಅಲ್ಲ, ಹೇಳ್ತೀನಿ ಅಂತ ಅದನ್ನು ಹೇಳಕ್ಕೆ ಬಿಟ್ಟರೆ ನಾನು ಹೇಳ್ತೀನಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಇಡೀ ರಾಜ್ಯದ ಅಭಿಪ್ರಾಯ ಇದೆ. ಈ DPR ಮಾಡುವಾಗ ನಮ್ಮ ರಾಜ್ಯದ ಪಾಲನ್ನು ಸರಿಯಾದ ರೀತಿಯಲ್ಲಿ ನಿರ್ಧಾರ ಆಗ್ಬೋದು. ಮೊದಲು ಒಂದು ಈಗ UPA ಸರ್ಕಾರ ಇದ್ದಾಗ ಒಂದು ಮಾಡಿದ್ದು,
ಆವಾಗ ನಮ್ಮ ರಾಜ್ಯದ ಪಾಲನ್ನು ಭಾಳ ಕಡಿತ ಮಾಡಿದ್ರು, ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ವಿ. ಈಗ ಅದಕ್ಕೆಲ್ಲ ತಡೆ ಆಜ್ಞೆ ಕೊಟ್ಟಿದ್ದಾರೆ. ಈಗ ಹೊಸ ಡಿ ಪಿ ಆರ್ ಮಾಡುವಾಗ ನಮ್ಮನ್ನೆಲ್ಲ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಅಬ್ಜೆಕ್ಷನ್ಸ್ ಎಲ್ಲ ಹಾಕಿದ್ದೇವೆ. ನಮ್ಮ ಪಾಲು ನಮ್ಮ ನಿರ್ಧಾರ ಆಗೋವರೆಗೂ ಆ ಡಿ ಪಿ ಆರನ್ನು ಒಪ್ಪ ಆಗಬಾರ್ದು ಅನ್ನುವಂಥದ್ದು ನಮ್ಮ ನಿಲುವಿದೆ. ಆ ನಿಲುವನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ. ನಾನೇನು ಹೇಳಿದೆ ನಿನಗೆ, ಈ ಪ್ರಶ್ನೆನ ಉದ್ಭವಿಸ್ಬಾರ್ದು. ನಾವು ಹೇಳಿದ ಮೇಲೆ ಕೇವಲ ಕಾವೇರಿ ಅಷ್ಟೇ ಅಲ್ಲ, ಅದರಲ್ಲಿ ಕೃಷ್ಣನೂ ಇದೆ. ಒಂದು ನಿಮಿಷ, ಕೃಷ್ಣನೂ ಇದೆ ಅದರಲ್ಲಿ. ಈಗ ಅದು ಬೈ ಟ್ರಾನ್ಸ್ಫರ್ ಪ್ರಪೋಸಿಷನ್ ಆಫ್ ವಾಟರ್ ಡಿಸ್ಟ್ರಿಬ್ಯೂಷನ್ ಇದೆ. ಕೃಷ್ಣಾದಲ್ಲಿ ನಮ್ಮ ಪಾಲು ಹೆಚ್ಚಾಗಬೇಕು, ಕಾವೇರಿಯಲ್ಲಿ ಹೆಚ್ಚಾಗಬೇಕು, ಪೆನ್ನಾರಲ್ಲಿ ಕೂಡ ಹೆಚ್ಚಾಗಬೇಕು. ನಮ್ಮ 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 ಪ್ರದೇಶದಲ್ಲಿ ಎಷ್ಟು ನೀರು ಉತ್ಪಾದನೆ ಆಗುತ್ತೆ, ನಮ್ಮ ನೀಡ್ ಏನಿದೆ, ಇದರ ಆಧಾರದ ಮೇಲೆ ಆಗಬೇಕನ್ನುವಂಥದ್ದನ್ನು ನಾವು ಪ್ರತಿಪಾದಿಸಿದ್ದೇವೆ. ಅದಕ್ಕೆ ನಾವು ನಿಲುವು ಗಟ್ಟಿಯಾಗಿ ನಿಂತಿದ್ದೆ. ಅಲ್ಲ, ಅವರು ಎಲ್ಲ ಪ್ರಾಪರ್ಟಿ ಒಂದಲ್ಲ, ರಿಜಿಸ್ಟ್ರೇಷನ್ ಸಿಸ್ಟಮ್ ಒಂದೇ ಇರಬೇಕು ಅಂತ. ಭಾಳಷ್ಟು ಅಂತಾರಾಜ್ಯ ಈ ರಿಜಿಸ್ಟ್ರೇಷನ್ನಲ್ಲಿ ವ್ಯತ್ಯಾಸಗಳಿರೋದ್ರಿಂದ ಈ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಉದಾಹರಣೆಗೆ ನಮ್ಮ ಪ್ರಾಪರ್ಟಿ ಇಲ್ಲಿದೆ, ನಾವು ಎಲ್ಲೋ ಇನ್ನೊಂದು ಕಡೆ ಎಲ್ಲೋ ಬಿಸ್ನೆಸ್ ಮಾಡ್ತೀವಿ, ಗ್ಯಾರಂಟಿ ಕೊಡೋದಕ್ಕೆ ಇನ್ನೊಂದಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ರಿಜಿಸ್ಟ್ರೇಷನ್ ಒಂದಾಗಬೇಕು ಅನ್ನುವಂಥದ್ದು, ನಾಟ್ ದಿ ಪ್ರಾಪರ್ಟಿ ಇದು ಅಲ್ಲ, ಇದಾಗಿ ಡಾಕ್ಯುಮೆಂಟ್ಸ್ ಅಲ್ಲ, ರಿಜಿಸ್ಟ್ರೇಷನ್ ಫಾರ್ಮ್ಯಾಟ್ ಏನಿದೆ ಅದು ಒಂದಾಗ. ಎಕಾನಮಿ ಗ್ರೋತ್ ಆದರೆ ಅದರಲ್ಲಿ ಬಡವರು ಕೂಡ ಪಾಲಿರ್ತದೆ. ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ದುಡಿಯೋವರೆಗೂ ಕೂಡ ಸಂಕಷ್ಟದಲ್ಲಿದೆ. ನಾವು ಎಕಾನಮಿ ಗ್ರೋತ್ ಆದರೆ ಅದು ಎಲ್ಲ ಹಂತದ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಈಗ ನಾವು ನೆಗೆಟಿವ್ ಗ್ರೋತ್ನಿಂದ 9.2% ಗ್ರೋತ್ಗೆ ಬರೋದೇ ಎಲ್ಲ ವರ್ಗಕ್ಕೆ ಅನುಕೂಲ ಆಗೋದು. ಈಗ ಅಲ್ಲ ಹೇಳ್ತೀನಿ ಕೇಳಿ, ಇಡೀ ರೈಲ್ವೆಗಳು ಈಗಾಗಲೇ ನಮ್ಮಲ್ಲಿ ಅಪ್ರೂವ್ ಆಗಿದ್ದಾವೆ. ಅಪ್ರೂವ್ಡ್ ಪ್ರಾಜೆಕ್ಟ್ಸನ್ನು ಈ ಬಜೆಟಲ್ಲಿ ಬರಲ್ಲ, ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ರೈಲ್ವೆ ಬೋರ್ಡಲ್ಲಿ ಅಪ್ರೂವ್ ಆಗಿದ್ದಾವೆ. ಆ ಪ್ರಾಜೆಕ್ಟ್ಸ್ ಮುಂದುವರಿತವೆ. ಅದರಲ್ಲಿ ನಮ್ಮ ರಾಜ್ಯದ ಪಾಲು ಕೂಡ ಇದೆ, ಲ್ಯಾಂಡ್ ಎಕ್ವೇಷನ್ ಇಶ್ಯೂಸ್ ಇದೆ, ಇವನ್ನೆಲ್ಲವನ್ನು ಸರಿಪಡಿಸ್ಕೊಂಡು ನಾವು ನಮ್ಮ ಈಗಾಗಲೇ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ನ ಮುಂದುವರಿಸ್ಬೋದು. ಅಲ್ಲ, ನಾನೇನು ಈಗ ನಾನು ನಮ್ಮ ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮ ಅವರ ಬಜೆಟ್ಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಕಾದ್ ನೋಡಿ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.